ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಮತ್ತೊಮ್ಮೆ ಈ ತರಗತಿಗೆ ಸ್ವಾಗತವನ್ನು ಕೋರ್ತಾ 10ನೇ ತರಗತಿಯ ಸಮಾಜಶಾಸ್ತ್ರ ವಿಭಾಗದ ಮೊದಲನೇ ಅಧ್ಯಾಯ ಸಾಮಾಜಿಕ ಸ್ತರವಿನ್ಯಾಸ ಈ ಒಂದು ಪಾಠವನ್ನು ನಾವು ಇವತ್ತು ಅಧ್ಯಯನ ಮಾಡೋಣ. ಇದಕ್ಕಿಂತ ಪೂರ್ವದೊಳಗೆ ಈ ಪಾಠದ ಮೇಲೆ, ಈ ಒಂದು ಅಧ್ಯಾಯದ ಮೇಲೆ 2 ಅಂಕದ ಒಂದು ಪ್ರಶ್ನೆ ಬರ್ತಕ್ಕಂಥ ಒಂದು ಸಂಭವ ಹೆಚ್ಚಾಗಿರುತ್ತೆ, ಅಥವಾ 1 ಅಂಕದ 2 ಪ್ರಶ್ನೆಗಳು ಅಥವಾ 2 ಅಂಕದ ಒಂದು ಪ್ರಶ್ನೆ, ಒಟ್ಟಾರೆ ಈ ಒಂದು ಅಧ್ಯಾಯದ ಮೇಲೆ 2 ಅಂಕಗಳ ಪ್ರಶ್ನೆಗಳು ಬರ್ತಕ್ಕಂಥ ಒಂದು ಸಂಭವನೀಯತೆ ಜಾಸ್ತಿ ಆಗಿರ್ತೈತಿ. ಹಾಗಾದರೆ ಇಲ್ಲಿ ನಾವು ಸಾಮಾಜಿಕ ಸ್ತರವಿನ್ಯಾಸ ಅಂದರೆ ಏನಪ್ಪ ಅಂತಕ್ಕಂಥದ್ದನ್ನು ಇವತ್ತು ಅಧ್ಯಯನ ಮಾಡಬೇಕಾಗೈತಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ನೀವು ರೋಡ್ನೊಳಗೆ ಹೋಗ್ತಿರ್ತೀರಿ, ಅಥವಾ ಎಲ್ಲೋ ಒಂದು ಗುಡಿಗೆ ಹೋಗ್ತಿರ್ತೀರಿ, ನೀವು ನಿಮ್ಮ ತಂದೆ ತಾಯಿ ಜೊತೆ ಹೋಗ್ತಿರ್ತೀರಿ. ಹೋಗು ಮುಂದೆ ಹಲವಾರು ದೃಶ್ಯಗಳನ್ನು ನೀವು ನೋಡ್ತೀರಿ. ಹಾಗಾದರೆ ಎಂತೆಂಥ ದೃಶ್ಯಗಳನ್ನು ನೋಡ್ತಿರಪ್ಪ ನೋಡಿದ್ರೆ, ಎಲ್ಲರೂ ಜನರು ಹೋಗಿರ್ತಾರೆ, ಅವ್ರು ಹೋಗಿರ್ತಾರೆ, ಇವ್ರು ಹೋಗಿರ್ತಾರೆ. ಆದರೆ ಹೋಗ್ತಕ್ಕಂಥ ಎಲ್ಲರೂ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಒಂದೇ ರೀತಿ ಎಲ್ಲರ ಕಾರ್ನಾಗೆ ಹೋಗ್ತಿರ್ತಾರ, ಎಲ್ಲರ ಬೈಕ್ನಾಗೆ ಹೋಗ್ತಿರ್ತಾರ, ಎಲ್ಲರ ಬಸ್ನಾಗೆ ಹೋಗ್ತಿರ್ತಾರೆ? ಇಲ್ಲ, ಒಬ್ರು ಕಾರ್ನಾಗೆ ಹೋಗ್ತಿರ್ತಾರೆ, ಒಬ್ರು ಒಂದು ಸಣ್ಣ ಕಾರು, ಒಬ್ರು ದೊಡ್ಡ ಕಾರು, ಒಬ್ರು ಬಸ್, ಒಬ್ರು ಬೈಕ್. ಹಾಗಾದರೆ ಇದು ಏನನ್ನು ತೋರಿಸುತ್ತಪ್ಪ ನಮಗೆ? ಯಾಕೆ ಎಲ್ಲರೂ ಒಂದೇ ರೀತಿ ಆಗಿರೋಂಗಿಲ್ಲ? ಆಮೇಲೆ ಮಕ್ಕಳು ನೋಡ್ತಿರ್ತಾರೆ, ಶಾಲೆಗೆ ಹೋಗೋ ಮಕ್ಕಳು, ಕೆಲವರು ಸರ್ಕಾರಿ ಶಾಲೆಗೆ ಹೋಗ್ತಿರ್ತಾರೆ. ಎಲ್ಲರೂ ಏನು ಮಾಡಿರ್ತಾರೆ, ಸರ್ಕಾರಿ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ಏನಿರ್ತೈತಿ, ಅವರ ನಟನ ಬೇರೆ ಇರ್ತೈತಿ. ಆಮೇಲೆ ಖಾಸಗಿ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳ ವರ್ತನೆಯೇ ಬೇರೆ ಇರ್ತೈತಿ. ಅವ್ರ ಡ್ರೆಸ್ ಅಗ್ದಿ ಹೈಫೈ ಆಗಿರ್ತಾವೆ, ಇವ್ರದ್ದು ಹಂಗಿರಂಗಿಲ್ಲ. ಅವ್ರ ಸ್ಕೂಲ್ ಬ್ಯಾಗ್, ಇವ್ರ ಸ್ಕೂಲ್ ಬ್ಯಾಗ್, ನೋಡ್ರಿ ಎಲ್ಲದಕ್ಕೂ ಕಂಪೇರ್ ಮಾಡಿ ನೋಡಿದಾಗ, ಹೋಲಿಕೆ ಮಾಡಿ ನೋಡಿದಾಗ ಅನೇಕ ವ್ಯತ್ಯಾಸಗಳನ್ನು ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಕಾಣ್ತೀವಿ. ಅದೇ ರೀತಿ ಮನೆಗಳನ್ನು ನೋಡ್ರಿ, ಎಲ್ಲರೂ RCC ಬಿಲ್ಡಿಂಗ್ ಅದಾವ, ಎಲ್ಲರೂ ಡುಪ್ಲೆಕ್ಸ್ ಮನೇನ ಅದಾವ? ಇಲ್ಲ, ಕೆಲವರು ಗುಡಿಸಲ್ನೊಳಗೆ ವಾಸ ಮಾಡ್ತಾರೆ, ಕೆಲವರು ಅರಮನೆ ಅಂತ ದೊಡ್ಡ ದೊಡ್ಡ ಮನೆಯೊಳಗೆ ವಾಸ ಮಾಡ್ತಾರೆ, ಕೆಲವರು ಅತಿ ಮಧ್ಯಮ ಕುಟುಂಬದವ್ರು ಏನು ಮಾಡ್ತಾರೆ, ಈ ಕಡೆ ದೊಡ್ಡದಲ್ಲ ಈ ಕಡೆ ಸಣ್ಣದಲ್ಲ ಅಂಥ ಮನೆಯಲ್ಲಿ ವಾಸವನ್ನು ಮಾಡ್ತಾರೆ. ಹಾಗಾದರೆ ಒಟ್ಟಾರೆ ಪ್ರತಿಯೊಬ್ಬರ ಜೀವನ, ನಮ್ಮ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರ ಜೀವನ ಸಮಾನವಾಗಿ ಇಲ್ಲ. ಅಂದರೆ ಅವರು ಊಟ ಮಾಡ್ತಕ್ಕಂಥ ಆಹಾರ ಬೇರೆ, ಇವರು ಊಟ ಮಾಡ್ತಕ್ಕಂಥ ಆಹಾರ ಬೇರೆ, ಎಲ್ಲರಿಗೆ ಬಿಸಿಲೇರಿ ನೀರು ಕುಡಿದು ಎಲ್ಲರಿಗೆ ಬಿಸಿಲೇರಿ ನೀರು ಕುಡಿಯೋಕ್ಕಾಗತ್ತಾನೆ? ಆಗಂಗಿಲ್ಲ. ಹೀಗೆ ಸಮಾಜದೊಳಗೆ ಏನಾಗೈತಿ ಅಂತಂದ್ರೆ ಒಂದು ವ್ಯತ್ಯಾಸ ಕಾಣ್ತಾ ಇದೆ. ಎಂಥ ವ್ಯತ್ಯಾಸಪ್ಪ ಅಂತಂದ್ರೆ ಅದು ಮೇಲು ಕೀಳು, ಆಮೇಲೆ ಜಾತಿ ಜನಾಂಗ, ಈ ರೀತಿ ನಾವು ಇವತ್ತು ನೋಡ್ತಾ ಇದ್ದೇವೆ. ಹಾಗಾದರೆ ಈ ಸಾಮಾಜಿಕ ಸ್ತರವಿನ್ಯಾಸ ಅಂದರೆ ಏನು ಅಂತ ಒಂದು ವ್ಯಾಖ್ಯವನ್ನು ನೀವು ಮಾಡ್ಬೋದು. ಒಂದು ಪ್ರಶ್ನೆ ಬರುತ್ತೆ ನಿಮಗೆ, ಸಾಮಾಜಿಕ ಸ್ತರವಿನ್ಯಾಸ ಅಂದರೆ ಏನಪ್ಪ ನೋಡ್ರಿ. ಹಾಗಾದರೆ ಸಾಮಾಜಿಕ ಸ್ತರವಿನ್ಯಾಸ ಅಂತಂದರೆ ಸಮಾಜದಲ್ಲಿಯ ಜನರನ್ನ ವಿಭಿನ್ನ ಸ್ತರಗಳನ್ನಾಗಿ ವರ್ಗೀಕರಣ ಮಾಡತಕ್ಕಂಥ ಒಂದು ವ್ಯವಸ್ಥೆ. ಏನು ಹೇಳಿ, ಹಾಗಾದರೆ ಸಾಮಾಜಿಕ ಸ್ತರವಿನ್ಯಾಸ ಅಂದ್ರೆ ಸಮಾಜದಲ್ಲಿರ್ತಕ್ಕಂಥ ಜನರನ್ನು, ಏನು ಇಡೀ ಸಮಾಜ ಐತಲ್ಲ, ಆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಜನರನ್ನು ಏನು ಮಾಡ್ತೀವಿ ನಾವು ವಿಭಿನ್ನ ಸ್ತರಗಳನ್ನಾಗಿ ವರ್ಗೀಕರಣ ಮಾಡ್ತೀವಿ. ಶ್ರೀಮಂತ, ಬಡವ, ಅತಿ ಕಡು ಬಡವ, ಅತಿ ಬಡವ, ಹೌದಾ? ಆಮೇಲೆ ಮಿನಿಸ್ಟರ್ಸ್ ಇರ್ತಾರೆ, ಹೌದಾ? ಹೀಗೆ ಕೆಳಮಟ್ಟದಿಂದ ಮೇಲ್ಮಟ್ಟದವರಿಗೆ ಜನರಿರ್ತಾರೆ. ಇದು ಏನಪ್ಪ ಅಂತ ವರ್ಗೀಕರಣ ಮಾಡ್ತಕ್ಕಂಥದ್ದು, ಇದಕ್ಕೆ ನಾವು ಸಾಮಾಜಿಕ ಸ್ತರವಿನ್ಯಾಸ ಅಂತ ಹೇಳ್ತೀವಿ. ಅಂದರೆ ವರ್ಗೀಕರಣ ಮಾಡ್ತೀವಿ ನಾವು, ಏನು, ಶ್ರೀಮಂತರು, ಬಡವರು, ದೊಡ್ಡವರು, ಸಣ್ಣವರು, ಲಿಂಗ, ಹೆಣ್ಣು, ಗಂಡು, ಈ ರೀತಿ. ಹಾಗಾದರೆ ಇದಕ್ಕೆ ನಾವೇನಂತೀವಿ, ಸಾಮಾಜಿಕ ಸ್ತರವಿನ್ಯಾಸ. ಇದು ಒಂದು ಮಾರ್ಸಿಂದ ಪ್ರಶ್ನೆ ಬರ್ತಕ್ಕಂಥ ಒಂದು ಸಂಭವ ಜಾಸ್ತಿ. ಹಾಗಾದರೆ ಇಲ್ಲಿ ಈ ಸಾಮಾಜಿಕ ಸ್ತರವಿನ್ಯಾಸದಲ್ಲಿ ಏನು ಮಾಡ್ತೀವಿ ನಾವು, ಜನರನ್ನ ವಿಭಿನ್ನ ಸ್ತರಗಳನ್ನಾಗಿ ವರ್ಗೀಕರಣ ಮಾಡೋದ ಒಂದು ಅಸಮಾನತೆ ಕಂಡು ಬರುತ್ತೆ. ಏನು, ಸಮಾನತೆ ಇಲ್ಲ ನಮ್ಮಲ್ಲಿ, ಏನು ಕಂಡುಬರುತ್ತೆ, ಅಸಮಾನತೆ. ನೋಡ್ರಿ, ನೀವು ಶಾಲೆಗೆ ಕೂತಿರ್ತೀರಿ, ಬರ್ತ್ಡೇ ಇರ್ತೈತೆ, ನಿಂದು ಹುಟ್ಟಿದ ಹಬ್ಬ ಇರುತ್ತೆ, ಇನ್ನೊಬ್ಬರದ್ದು ಹುಟ್ಟಿದ ಹಬ್ಬ ಇರುತ್ತೆ, ಒಬ್ಬ ಶ್ರೀಮಂತರ ಮಗ ಇರ್ತಾನೆ, ಇನ್ನೊಬ್ಬ ಮಧ್ಯಮ ಕುಟುಂಬ ಇರುತ್ತೆ. ಹಾಗಾದರೆ ಇಬ್ಬರದ್ದು ಡ್ರೆಸ್ ಒಂದೇ ಟೈಪ್ ಇರುತ್ತಾ? ಇಲ್ಲ. ಇವ 2000 ರೂಪಾಯಿ ಡ್ರೆಸ್ ಹಾಕೊಂಡ್ರೆ ಇವ 1000 ರೂಪಾಯಿ ಅಥವಾ 100 ರೂಪಾಯಿ 200 ರೂಪಾಯಿ ಡ್ರೆಸ್ ಹಾಕೊಂಡ್ರೆ, ಈ ಹೋಲಿಕೆಯನ್ನು ಮಾಡಿ ನೋಡಿದಾಗ ಅಸಮಾನತೆ ನಮ್ಮ ದೇಶದೊಳಗೆ ಹೆಚ್ಚಾಗಿ ಕಂಡು ಬರುತ್ತೆ. ಇದಕ್ಕೆ ನಾವೇನಂತೀವಿ, ಸಾಮಾಜಿಕ ಸ್ತರವಿನ್ಯಾಸ ಅಂತ ಕರಿತೀವಿ. ಹಾಗಾದರೆ ಈ ಸಾಮಾಜಿಕ ಅಸಮಾನತೆಯನ್ನು ನಾವು ಯಾವ್ಯಾವ ಕ್ಷೇತ್ರಗಳಲ್ಲಿ ನೋಡ್ತೀವಿ, ಸಾಮಾಜಿಕ ಅಸಮಾನತೆಯನ್ನು ಯಾವ್ಯಾವ ಕ್ಷೇತ್ರಗಳಲ್ಲಿ ನೋಡ್ತೀವಿ? ಉದಾಹರಣೆಗೆ ಶಿಕ್ಷಣ ಇರ್ಬೋದು, ಲಿಂಗ ಇರ್ಬೋದು, ವೃತ್ತಿ ಇರ್ಬೋದು, ಆದಾಯ ಇರ್ಬೋದು, ಅವಕಾಶಗಳಿರ್ಬೋದು, ಹೀಗೆ ಬೇರೆ ಬೇರೆ ಸ್ತರಗಳಲ್ಲಿ ಏನಾಗುತ್ತೆ ನಾವು ಈ ಅಸಮಾನತೆಯನ್ನು ಕಂಡು ಬರ್ತೀವಿ. ಉದಾಹರಣೆಗೆ ಈಗ ಶಿಕ್ಷಣ ಅಂತ ತಿಳ್ಕೊಳ್ರಿ. ಶಿಕ್ಷಣದೊಳಗೆ ಅಸಮಾನತೆ ಇಲ್ಲ, ನಾವೆಲ್ಲರೂ ಸಮಾನರಾದೀವಿ, ಎಲ್ಲರೂ ಒಂದೇ ಶಾಲೆ ಇಲ್ಲ. ನಾವೇನು ಮಾಡ್ತೀವಿ, ಕೆಲವರು ಕನ್ನಡ ಮಾಧ್ಯಮದಲ್ಲಿ ಓದಿದರೆ ಕೆಲವರು ಆಂಗ್ಲ ಮಾಧ್ಯಮದಲ್ಲಿ ಓದ್ತಾರೆ, ಅಥವಾ ಇನ್ನು ಕೆಲವರು ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಓದಿದರೆ ಕೆಲವರು ಸರ್ಕಾರಿ ಶಾಲೆಗಳಲ್ಲಿ ಓದ್ತಾರೆ,
ಈಗ ಕೆಲವರು ಐ ಸಿ ಎಸ್ ಸಿ ಸಿಲೆಬಸ್ಸು, ಸ್ಟೇಟ್ ಸಿಲೆಬಸ್ಸು, ಸಿ ಬಿ ಎಸ್ ಸಿ ಸಿಲೆಬಸ್, ಹೆಂಗಂದ್ರೆ ಅವರ ಆರ್ಥಿಕ ವ್ಯವಸ್ಥೆಗೆ ಅನುಗುಣವಾಗಿ ಅವರು ಆಯಾ ಶಾಲೆಗಳನ್ನು ಆಯ್ಕೆ ಮಾಡ್ಕೊತಾರೆ. ಹಾಗೆ ಶಿಕ್ಷಣ ನೋಡ್ರಿ, ಪ್ರತಿಯೊಬ್ಬರಿಗೂ ಕೊಡಲೇಬೇಕು ಅಂತ ಐತಿ, ಹೌದಾ? ನಮ್ಮ ಸಂವಿಧಾನ ಹೇಳ್ತೇನೋ, 6-14 ವರ್ಷದ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳ್ತಾರೆ. ಆದರೂ ಕೂಡ ಕೆಲವು ಮಕ್ಕಳು ಇಲ್ಲಿ ಏನು ಮಾಡ್ತಾರೆ, ಶಿಕ್ಷಣದಿಂದ ವಂಚಿತರಾಗ್ತಾರೆ. ಯಾಕೆ ವಂಚಿತರಾಗ್ತಾರೆ ಅಂದರೆ ಬಡತನ. ಏನು ಅದಕ್ಕೆ ಮೂಲ ಕಾರಣ ಅಂದರೆ ಬಡತನ. ಈ ಬಡತನ ಇರೋದ್ರಿಂದ ಹಳ್ಳಿಗಳಲ್ಲಿ ನೋಡ್ರಿ, ಅಥವಾ ಕೂಲಿಕಾರರು ಇರ್ತಾರೆ, ದುಡ್ಕೊಂಡು ತಿನ್ನೋರು ಇರ್ತಾರೆ, ರೋಡ್ ಮೇಲೆಲ್ಲ ನೋಡ್ತಿರ್ತೀರಿ ನೀವು, ಹೌದಾ? ಭಿಕ್ಷಾಟನೆ ಮಾಡಿ ತಿನ್ನೋರು ಇರ್ತಾರೆ. ಯಾಕೆ ಹೇಳ್ರಿ, ಎಲ್ಲರೂ ಸಮಾನರಿ ಇಲ್ಲ, ಅಸಮಾನತೆ ಐತಿ ನಮ್ಮಲ್ಲಿ, ಆರ್ಥಿಕ ಅಸಮಾನತೆ ಐತಿ. ಹೀಗಾಗಿ ಅಂಥ ಮಕ್ಕಳಿಗೆ ಶಾಲೆಗಳಿಗೆ ಕಳಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಶಿಕ್ಷಣದಲ್ಲಿ ಕೂಡ ನಾವು ಏನು ಮಾಡ್ತೀವಿ, ಅಸಮಾನತೆಯನ್ನು ಕಾಣ್ತಾ ಇದ್ದೀವಿ. ಅಂದರೆ ನಮ್ಮ ದೇಶದಲ್ಲಿರ್ತಕ್ಕಂಥ, ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಂದು ಮಗುವಿಗೂ ಕಡ್ಡಾಯವಾಗಿ ಶಿಕ್ಷಣ ಸಿಗ್ತಾ ಇಲ್ಲ. ಅದೇ ರೀತಿ ಉನ್ನತ ಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ. ಯಾವುದೋ ಶಾಲೆಗೆ ಹೋಗ್ತಾರೋ, ಹೋಗ್ತಾರೋ, ಹೋಗಂಗಿಲ್ಲ, ಹೌದಾ? ಹೀಗೆ ಇನ್ನಲ್ಲಿ ಶಿಕ್ಷಣದಲ್ಲಿ ಕೂಡ ನಾವು ಸಾಮಾಜಿಕ ಅಸಮಾನತೆಯನ್ನು ಕಾಣ್ತೀವಿ. ಇನ್ನು ಲಿಂಗಭೇದ ನೋಡ್ರಿ, ಲಿಂಗದಲ್ಲಿ ಕೂಡ ಅಸಮಾನತೆ ಐತೆ, ಹೆಣ್ಣು ಗಂಡು, ಹೌದಾ? ಇಲ್ಲಿ ಹೆಣ್ಣು ಮಕ್ಕಳಿಗೆ ಅಷ್ಟು ನಮ್ಮ ದೇಶದೊಳಗೆ ಪ್ರಶಸ್ತಿ ಇಲ್ಲ. ಕಾರಣ, ನಮ್ಮ ದೇಶ ಪುರುಷ ಪ್ರಧಾನ ಸಮಾಜ. ನಮ್ಮದು ಎಂಥ ಪಾತ್ರ, ಎಂಥ ಸಮಾಜ, ನಮ್ಮದು ಪುರುಷ ಪ್ರಧಾನ ಸಮಾಜ ಆಗಿರೋದ್ರಿಂದ ಮನೆಯಲ್ಲಿ ಗಂಡು ಮಕ್ಕಳಿಗೆ ಇರ್ತಕ್ಕಂಥ ಪ್ರಿಫರೆನ್ಸ್ ಏನಿರ್ತಲ್ಲ, ಹೆಣ್ಣು ಮಕ್ಕಳಿಗೆ ಸಿಗ್ತಾ ಇಲ್ಲ. ಉದಾಹರಣೆಗೆ ಮನೆಯೊಳಗೆ ನೋಡ್ರಿ, ಗಂಡ್ಮಗ ಓದಲಿಲ್ಲ, ಏ ಓದು ಅಂತಂತಾರೆ. ಅದೇ ಹೆಣ್ಣು ಮಗು ಓದಲಿಲ್ಲ ಅಂತಂದ್ರೆ ಏನು ಮಾಡ್ತಾರೆ, ಏ ಇರಲಿ ಬಿಡು, ಆಕೆಗೆ ಮದುವೆ ಮಾಡಿಕೊಟ್ಟು ಹೋದ್ರ ಅಂತಂತಾರೆ. ಹೌದಾ? ಅಂದರೆ ಇಲ್ಲಿ ಆ ಹೆಣ್ಣು ಮಗು ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಇದ್ದಾಳೆ. ಶಿಕ್ಷಣ ಅಂದರೆ ಕಡ್ಡಾಯವಾಗಿ ಅವಳು ಓದಲೇಬೇಕು ಅಂತಕ್ಕಂಥ ಭಾವನೆ ಹೆಚ್ಚು ಪಾಲಕರು, ಕೆಲವು ಪಾಲಕರಿಗೆ ಐತಿ, ಇಬ್ಬರನ್ನು ಸಮಾನವಾಗಿ ಕಾಣ್ತಾರೆ. ಆದರೆ ಹೆಚ್ಚಾಗಿ ನಮ್ಮ ದೇಶದೊಳಗೆ ಕಂಡು ಬರ್ತಕ್ಕಂಥದ್ದು ಲಿಂಗ ಅಸಮಾನತೆ. ಅಂದರೆ ಹೆಣ್ಣು ಮಕ್ಕಳಿಗೆ ಹೆಚ್ಚು ಒತ್ತನ್ನು ಕೊಡದೆ ಗಂಡು ಮಕ್ಕಳಿಗೆ ಏನು ಮಾಡ್ತಾರಲ್ಲ, ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ನಮ್ಮ ದೇಶದೊಳಗೆ ಹೆಣ್ಣು ಮಕ್ಕಳು ಶಿಕ್ಷಣದಿಂದ ಹೆಚ್ಚಿನ ಪ್ರಮಾಣದಲ್ಲಿ, ಇಲ್ಲಿ ಪುರುಷರಿಗೆ ಹೋಲಿಕೆ ಮಾಡಿ ನೋಡಿದಾಗ, ಗಂಡು ಮಕ್ಕಳಿಗೆ ಹೋಲಿಕೆ ಮಾಡಿ ನೋಡಿದಾಗ, ಇವತ್ತು ನಮ್ಮ ದೇಶದೊಳಗೆ ಹೆಣ್ಣು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಇದು ಕೂಡ ಒಂದು ಸಾಮಾಜಿಕ ಅಸಮಾನತೆ. ಇನ್ನು ವೃತ್ತಿ ನೋಡ್ರಿ, ಎಲ್ಲರೂ ಒಂದೇ ರೀತಿ ವೃತ್ತಿ ಒಳಗದಿರ ನಾವು ಇಲ್ಲ. ಕೆಲವರು ಶಿಕ್ಷಕರದಾರ, ಕೆಲವರು ಮಿನಿಸ್ಟರ್ಸ್ ಅದಾರ, ಕೆಲವರು ದೊಡ್ಡ ದೊಡ್ಡ ಆಫೀಸರ್ಸ್ ಅದಾರ, ಸಿ ಎಗಳದಾರ, ಹೌದಾ? ಡಿ ಸಿಗಳದಾರ. ಎಲ್ಲರೂ ಡಿ ಸಿ ಯಾಕೆ ಆಗೋಕ್ಕಾಗಲಿಲ್ಲ, ಕಾರಣ ಅದು ಅವರಿಗೆ ಆ ರೀತಿಯ ಶಿಕ್ಷಣ ಸಿಕ್ಕಿಲ್ಲ, ಹೌದಾ? ಹೀಗಾಗಿ ವೃತ್ತಿಗಳಲ್ಲಿ ಕೂಡ ಏನಾಗುತ್ತೆ, ಬದಲಾವಣೆ ಆಗುತ್ತೆ. ಹಾಗಾದರೆ ವೃತ್ತಿಗಳಲ್ಲಿ ಬದಲಾವಣೆ ಆದಂತೆ ಏನಾಗುತ್ತಲ್ಲ, ಅವರ ಆದಾಯದಲ್ಲಿ ಕೂಡ ಏನಾಗುತ್ತಪ್ಪ, ಬದಲಾವಣೆ ಆಗುತ್ತೆ, ಹೌದಾ? ಆದಾಯಕ್ಕೆ ತಕ್ಕಂತೆ ಅವರು ತಮ್ಮ ಜೀವನ ಮಟ್ಟವನ್ನು ರೂಪಿಸಿಕೊಳ್ಬೇಕಾಗತ್ತೆ. ಈಗ ಒಬ್ಬ ಡಿ ಸಿ ಮನೆಯಲ್ಲಿರ್ತಕ್ಕ ಡಿ ಸಿ ಮನೆಯೊಳಗೆ ಹೆಂಗಿರ್ತೈತಿ, ಚೇಂಬರ್ ಹೆಂಗಿರ್ತೈತಿ ಅವ್ರದೆಲ್ಲ, ಹೌದಾ? ಮನೆಯೊಳಗೆ ಫರ್ನಿಚರ್ಸ್ ಎಲ್ಲ ಹೆಂಗಿರ್ತವೆ. ಅದೇ ಒಬ್ಬ ಕನ್ನಡ ಶಾಲೆ ಶಿಕ್ಷಕರ ಮನೆಗೆ ಹೋದ್ರೆ ಆ ರೀತಿ ಮೀರಾಕಾಗತ್ತೆ ಇಲ್ಲ. ಯಾಕಂದರೆ ಅವರ ಆದಾಯಕ್ಕೆ ತಕ್ಕಂತೆ ಅವ್ರು ಏನು ಮಾಡ್ತಾರೆ, ತಮ್ಮ ಜೀವನವನ್ನು ಹೊಂದಿಸ್ಕೊಂಡಿರ್ತಾರೆ. ಇಲ್ಲಾಂದ್ರೆ ಅವ್ರ ತಕ್ಕಂಗೆ ಇಲ್ಲಿ ದುಡಿದ 10 ರೂಪಾಯಿ 20 ರೂಪಾಯಿ ಖರ್ಚು ಮಾಡಿದಾಗ ಅಲ್ಲಿ ಏನಾಗುತ್ತೆ, ಅವನು ಸಾಲಗಾರನಾಗಿ ಏನಾಗುತ್ತೆ, ಪರಿವರ್ತನೆ ಆಗಬೇಕಾಗುತ್ತೆ. ಹಾಗಾಗಿ ತಮ್ಮ ಆದಾಯಕ್ಕೆ ತಕ್ಕಂತೆ ಅವರು ಜೀವನವನ್ನು ರೂಪಿಸಿಕೊಳ್ಬೇಕಾಗುತ್ತೆ. ಹಾಗಾದರೆ ಆದಾಯ ವೃತ್ತಿ ಏನಾಗುತ್ತಲೇ ಅವರ ಜೀವನ ಮಟ್ಟವನ್ನು ಕೂಡ ರೂಪಿಸಿಕೊಳ್ಳಲಿ, ಅದೇನಾಗುತ್ತೆ, ಬದಲಾವಣೆಯನ್ನು ತಂದುಕೊಳ್ತಾ. ಅಂದ್ರೆ ಈ ಸಾಮಾಜಿಕ ಅಸಮಾನತೆ ವೃತ್ತಿ ಏನೈತಲ್ಲ, ಅದು ಕೂಡ ಸಾಮಾಜಿಕ ಅಸಮಾನತೆಗೆ ಕಾರಣವಾಗುತ್ತೆ. ಇನ್ನು ಆದಾಯ ನೋಡ್ರಿ, ವೃತ್ತಿಗೆ ತಕ್ಕಂತೆ ಏನು ಬರುತ್ತಲ್ಲೇ ಆದಾಯ ಬರುತ್ತೆ. ಆದಾಯ ಬಂದಂಗೆ ಅವ್ರ ಜೀವನ ಮಟ್ಟ ಇರುತ್ತೆ. ಇನ್ನು ಅವಕಾಶಗಳು ನೋಡ್ರಿ, ಇಲ್ಲೇ ಸಾಮಾಜಿಕ ಅಸಮಾನತೆ ಎಲ್ಲಿ ಕಂಡುಬರುತ್ತೆ, ಅವಕಾಶಗಳಲ್ಲಿ ಕೂಡ ಕಂಡುಬರುತ್ತೆ. ಯಾಕೆ ಅವಕಾಶಗಳಲ್ಲಿ ಇದು ಏನಪ್ಪ ಅಸಮಾನತೆ ಕಂಡುಬರುತ್ತೆ ಅಂತಂದ್ರೆ ಹೇಳಿದ್ನಲ್ಲ, ಶ್ರೀಮಂತರ ಮಕ್ಕಳು ಕಲಿಸ್ಲಿಕ್ಕೆ ಅವಕಾಶ ಇರುತ್ತೆ, ಅವ್ರಿಗೆ ಎಷ್ಟು ಬೇಕಾದರೂ ಅಷ್ಟು ಖರ್ಚು ಮಾಡ್ತಾರೆ, ಹೌದಾ? ಅದೇ ನಂತರ ಹೆಣ್ಣು ಮಕ್ಕಳಿಗೆ ಕಲಿಸ್ತಕ್ಕಂಥ ಅವಕಾಶ ಕಡಿಮೆ ಇರುತ್ತೆ, ಗಂಡು ಮಕ್ಕಳಿಗೆ ಹೆಚ್ಚು ಕಲಿಸ್ತಕ್ಕಂಥ ಭಾವನೆ ಯಾರಿಗಿರುತ್ತೆ, ತಂದೆ ತಾಯಿಗಳಿಗೆ ಇರುತ್ತೆ. ಹೀಗಾಗಿ ಇಲ್ಲಿ ಅವಕಾಶಗಳಿಂದ ಕೂಡ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಸಮಾನ ಅವಕಾಶಗಳು ದೊರೆಯುವುದಿಲ್ಲ. ಈಗ ಒಬ್ಬ ಬಡ ವಿದ್ಯಾರ್ಥಿ ಇರ್ತಾನೆ, ಅವನಿಗೆ ಮೆಡಿಕಲ್ ಮಾಡ್ಬೇಕಂತಿರ್ತೈತಿ, ಹೌದಾ? ಮೆಡಿಕಲ್ ಮಾಡ್ಬೇಕಂತಿದ್ದಾಗ ಅವನಿಗೆ ಅವಕಾಶ ಸಿಗೋಂಗಿಲ್ಲ. ಯಾಕಂದರೆ ಅಷ್ಟು ಫೀಸನ್ನು, ಅಷ್ಟು ಶುಲ್ಕವನ್ನು ಕಟ್ತಕ್ಕಂಥ ಒಂದು ಏನಿರಂಗಿಲ್ಲ ಅವನಿಗೆ, ಇದು ಇರೋಂಗಿಲ್ಲ ಅವನಿಗೆ, ಏನು ಫೀಸನ್ನು ಕಟ್ತಕ್ಕಂಥ ತಾಕತ್ತು ಇರೋಂಗಿಲ್ಲ. ಯಾಕಂದರೆ ಅವನು ಬಡ ಕುಟುಂಬದಲ್ಲಿ ಇರ್ತಾನೆ. ಆದರೆ ಅದೇ ಶ್ರೀಮಂತರ ಮನೆಯೊಳಗಿರ್ತಕ್ಕಂಥವ್ರು ಅವ್ರಿಗೆ ಗೌರ್ಮೆಂಟ್ ಸೀಟ್ ಸಿಗಲಿಲ್ಲ ಅಂದರೂ ಸಹಿತ ಏನು ಮಾಡ್ತಾರಪ್ಪ, ಅವರು ಫೀಸನ್ನು ಕಟ್ಟಿ ಆಮೇಲೆ ಆ ಸೀಟನ್ನು ತಗೊಂಡು ಒಬ್ಬ ವೈದ್ಯರಾಗಿ ಹೊರಗೆ ಬರ್ತಾರೆ. ಹೀಗೆ ಏನಾಗುತ್ತಂದ್ರಲ್ಲಿ ನಾವು ಸಾಮಾಜಿಕ ಅಸಮಾನತೆಯನ್ನು ಎಲ್ಲಿ ಕಾಣ್ತೀವಿ ಅಂತಂದ್ರೆ, ಶಿಕ್ಷಣ ಇರ್ಬೋದು, ಲಿಂಗ ಇರ್ಬೋದು, ವೃತ್ತಿ ಇರ್ಬೋದು, ಆದಾಯ ಮತ್ತು ಅವಕಾಶ, ಹೀಗೆ ಒಂದಕ್ಕೊಂದು ಏನಾಗ್ತಾವಪ್ಪ ಇಲ್ಲಿ ಅವಲಂಬಿತವಾಗಿರ್ತಾವು. ಹಾಗಾದರೆ ನೋಡ್ರಿ, ಇಲ್ಲಿ ಈ ಅಧ್ಯಾಯದೊಳಗೆ ನಾವು
ನಾಲ್ಕು ಅಂಶಗಳನ್ನು ಅಧ್ಯಯನ ಮಾಡ್ತೀವಿ. ಒಂದು ಸಾಮಾಜಿಕ ಅಸಮಾನತೆ, ಸಾಮಾಜಿಕ ಸ್ತರವಿನ್ಯಾಸ, ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು, ಹಾಗೂ ಅಸ್ಪೃಶ್ಯತಾ ನಿವಾರಣಾ ಕಾನೂನು ಕ್ರಮಗಳು, ಇವುಗಳನ್ನು ಅನುಕ್ರಮವಾಗಿ ನಾವು ಅಧ್ಯಯನ ಮಾಡ್ತೀವಿ. ಹಾಗಾದರೆ ಇಲ್ಲಿ ಈ ಸಾಮಾಜಿಕ ಅಸಮಾನತೆ ಅಂತಕ್ಕಂಥದ್ದನ್ನು ನಾವು ಅಧ್ಯಯನ ಮಾಡ್ಬೇಕಾದ್ರೆ ವ್ಯಕ್ತಿಗಳು ಸಮಾಜದಲ್ಲಿ ವಿವಿಧ ಲಕ್ಷಣಗಳ ಆಧಾರದೊಳಗೆ ಏನು ಮಾಡ್ತಾರೆ, ಶ್ರೇಣೀಕರಣಗೊಂಡಿರ್ತಾರೆ ಅಂತಕ್ಕಂಥದ್ದನ್ನು ಸಾಮಾಜಿಕ ಅಸಮಾನತೆ ಅಂತ ಕರಿತೀವಿ. ನೀವು ಹೇಳಿದ್ರಿ, ಹಾಗಾದ್ರೆ ಹೌದ್ರಿ, ಸಾಮಾಜಿಕ ಅಸಮಾನತೆ ಅಂದರೆ ಶಿಕ್ಷಣದೊಳಗೆ ಐತಿ, ಲಿಂಗದೊಳಗೆ, ವೃತ್ತಿ, ಆದಾಯ, ಅವಕಾಶ ಎಲ್ಲ ಐತೆ. ಹಾಗಾದರೆ ಅಂದ್ರೆ ಏನು ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಒಂದು ಪ್ರಶ್ನೆ ಬಂದು ನಿಮ್ಗೆ ಸಾಮಾಜಿಕ ಅಸಮಾನತೆ ಎಲ್ಲಿ ಕಂಡು ಬರುತ್ತದೆ ಅಥವಾ ಅಂದ್ರೆ ಏನು ಅಂತಕ್ಕಂಥದ್ದು ಒಂದು ಪ್ರಶ್ನೆಯಿಂದ ನಿಮಗೆ ಕೇಳ್ತಕ್ಕಂಥ ಸಂಭವನೀಯತೆ ಜಾಸ್ತಿ ಇರುತ್ತೆ. ಹಾಗಾದರೆ ಸಾಮಾಜಿಕ ಅಸಮಾನತೆ ಅಂದರೆ ಏನು ನೋಡ್ರಿ, ವ್ಯಕ್ತಿಗಳು ಸಮಾಜದಲ್ಲಿ ವಿವಿಧ ಲಕ್ಷಣಗಳ ಆಧಾರದಲ್ಲಿ ನೋಡ್ರಿ, ಲಕ್ಷ್ಮಣ ಕೇಳ್ರಿ, ವ್ಯಕ್ತಿಗಳು ಸಮಾಜದಲ್ಲಿ ವಿವಿಧ ಲಕ್ಷಣಗಳ ಆಧಾರದಲ್ಲಿ ಶ್ರೇಣೀಕರಣಗೊಂಡಿರ್ತಾರೆ. ಶ್ರೇಣಿ ಅಂತಂದ್ರೆ ಏನು, ಈಗ ನೋಡ್ರಿ ನೀವು ಮಾರ್ಕ್ಸ್ ಕಾರ್ಡ್ನಾಗ ಬರ್ತೈತಿ ಶ್ರೇಣಿ ಅಂತ ಒಂದು ಗ್ರೇಡ್ ಇರ್ತದೆ, ಹೌದಾ, ಗ್ರೇಡ್ ಅಂತೀವಿ ಅಥವಾ ಶ್ರೇಣಿ ಅಂತೀವಿ. ಎ ಗ್ರೇಡ್, ಬಿ ಗ್ರೇಡ್, ಎ ಪ್ಲಸ್, ಬಿ ಪ್ಲಸ್, ಸಿ ಪ್ಲಸ್, ಹೌದಾ. ಅಂದ್ರೆ ಏನು, ನೀವು ತೆಗೆದುಕೊಂಡಂಥ ಅಂಕಗಳ ಆಧಾರದ ಮೇಲೆ ಅಲ್ಲಿ ಶ್ರೇಣಿನೇ ಪಡಿತೀರಿ. ಇಲ್ಲಿ ಕೂಡ ಹೆಂಗಂತಂದ್ರೆ ಬಡವ, ಶ್ರೀಮಂತ, ಅತಿ ಬಡವ, ಅತಿ ಶ್ರೀಮಂತ, ಕಡು ಬಡವ, ಹೀಗೆ ಏನಾಗುತ್ತಲೇ ಶ್ರೇಣೀಕರಣಗೊಂಡಿರ್ತಕ್ಕಂಥದ್ದನ್ನು ನಾವು ಸಾಮಾಜಿಕ ಅಸಮಾನತೆ ಅಂತ ಕರಿತೀವಿ. ಹಾಗಾದರೆ ಒಟ್ಟಾರೆ ಸಾಮಾಜಿಕ ಅಸಮಾನತೆ ಅಂದರೆ ಅಂದ್ರೆ ವ್ಯಕ್ತಿಗಳು ಸಮಾಜದಲ್ಲಿ ವಿವಿಧ ಲಕ್ಷಣಗಳ ಆಧಾರದಲ್ಲಿ ಶ್ರೇಣೀಕರಣಗೊಂಡಿರುತ್ತಾರೆ ಎಂಬುದನ್ನು ಸಾಮಾಜಿಕ ಅಸಮಾನತೆ ಎನ್ನುತ್ತೇವೆ. ಕ್ಲಿಯರ್ ಆಯಿತು? ಇನ್ನೊಮ್ಮೆ ಕೇಳ್ರಿ, ಸಾಮಾಜಿಕ ಅಸಮಾನತೆ ಅಂದರೆ ಅಂತಕ್ಕಂಥ ಪ್ರಶ್ನೆ ಬಂದಾಗ ವ್ಯಕ್ತಿಗಳು ಅಂದರೆ ಜನರು, ಸಮಾಜದಲ್ಲಿರ್ತಕ್ಕಂಥ ಜನರು, ಸಮಾಜದೊಳಗೆ ಎಲ್ಲೇ ನಮ್ಮ ಸಮಾಜದೊಳಗೆ ವಿವಿಧ ಲಕ್ಷಣಗಳ ಆಧಾರದಲ್ಲಿ ಹೇಳಿದೆ, ಲಕ್ಷಣಗಳ ಆಧಾರದಲ್ಲಿ ಲಿಂಗ ಇರ್ಬೋದು, ಆಮೇಲೆ ಜಾತಿ ಇರ್ಬೋದು, ವೃತ್ತಿ ಇರ್ಬೋದು, ಆದಾಯ ಇರ್ಬೋದು, ಅವಕಾಶ ಇರ್ಬೋದು, ಅದರ ಆಧಾರದ ಮೇಲೆ ಏನಾಗಿರ್ತಾರೆ, ಅವರು ಶ್ರೇಣೀಕರಣಗೊಂಡಿರ್ತಾರೆ. ಅದನ್ನು ನಾವು ಸಾಮಾಜಿಕ ಅಸಮಾನತೆ ಅಂತ ಕರಿತೀವಿ. ಹಾಗಾದರೆ ಈ ಸಾಮಾಜಿಕ ಅಸಮಾನತೆ ಅಂತಕ್ಕಂಥದ್ದು ಈಗಾಗಲೇ ಇರ್ತಕ್ಕಂಥ ಅಸಮಾನ ಸಾಮಾಜಿಕ ಅವಕಾಶಗಳ ಪ್ರತಿಫಲವಾಗಿದೆ ನೋಡ್ರಿ. ಹಾಗಾದರೆ ಈ ಸಾಮಾಜಿಕ ಅಸಮಾನತೆ ಹೆಂಗೆ ಬರುತ್ತಪ್ಪ, ಎಲ್ಲಿಂದ ಬಂತು, ಇದು ಎದುರು ಪ್ರತಿಫಲ ಅಂತಂದ್ರೆ ಈಗಾಗಲೇ ಇರ್ತಕ್ಕಂಥ ಅಸಮಾನ ಸಾಮಾಜಿಕ ಅವಕಾಶಗಳ ಪ್ರತಿಫಲ ನೋಡ್ರಿ. ಯಾಕೆ ಹೇಳ್ರಿ, ಈಗಾಗಲೇ ಹೇಳಿದೆ ನಿಮ್ಗೆ ನಾನು, ಇನ್ನೂ ಸಮಾನ ಅವಕಾಶಗಳು ಸಿಕ್ಕಿಲ್ಲ ನಮಗೆ. ಈ ಸಮಾನ ಅವಕಾಶಗಳ ಒಂದು ಪ್ರತಿಫಲವಾಗಿ, ಅಸಮಾನ ಅವಕಾಶಗಳ ಪ್ರತಿಫಲವಾಗಿ ಅಂದರೆ ನಮಗೆಲ್ಲರಿಗೂ ಸಮಾನವಾಗಿ ಸಿಕ್ಕವನ ಅವಕಾಶಗಳು ಇಲ್ಲ. ಈ ಅಸಮಾನ ಅವಕಾಶಗಳು ಏನಿದಾವಲ್ಲ, ಆ ಅಸಮಾನ ಅವಕಾಶಗಳ ಪ್ರತಿಫಲವಾಗಿ ಇವತ್ತು ನಾವು ಸಾಮಾಜಿಕ ಅಸಮಾನತೆ ಅಂತಕ್ಕಂಥದ್ದನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಐತಿ. ಹಾಗಾದರೆ ಇಲ್ಲಿ ಒಂದು ಪ್ರಶ್ನೆಯನ್ನು ಉದ್ಭವ ಆಗ್ಬೋದು, ಏನು ಸಾಮಾಜಿಕ ಅಸಮಾನತೆ ಯಾವುದರ ಪ್ರತಿಫಲವಾಗಿದೆ ನೋಡ್ರಿ, ಲಕ್ಷ ಕೊಟ್ಟು ಕೇಳ್ರಿ, ಸಾಮಾಜಿಕ ಅಸಮಾನತೆಯು ಯಾವುದರ ಪ್ರತಿಫಲವಾಗಿದೆ ಅಂತಕ್ಕಂಥ ಒಂದು ಪ್ರಶ್ನೆ ಕೇಳ್ತಕ್ಕಂಥ ಸಂಭವನೆ ಜಾಸ್ತಿ. ಹಾಗಾದರೆ ಸಾಮಾಜಿಕ ಅಸಮಾನತೆ ಯಾವುದರ ಪ್ರತಿಫಲ ಆಗೈತಪ್ಪ, ಈಗ ನೀನು ಬಿತ್ತಿದಿ ಹೌದಾ, ಜೋಳ ಬಿತ್ತಿದ್ರೆ ಜೋಳನ ಪಡ್ಕೊಂತಿ, ಗೋಧಿ ಬಿತ್ತಿದ್ರೆ ಗೋಧಿನ ಪಡ್ಕೊಂತಿ, ಹೌದಾ, ನೀ ಏನು ಬಿತ್ತತಿಯಲ್ಲ ಅದನ್ನು ಪಡ್ಕೊಂತಿ, ನೀ ಬೆಳೆದದ್ದನ್ನು ನೀ ಏನು ಬೆಳಿತೀಯಲ್ಲ ಅದು ನಿನಗೆ ಬರುತ್ತೆ, ಅದು ನಿನಗೆ ಆದಾಯವಾಗಿ ಬರುತ್ತೆ. ಹಾಗಾದರೆ ಇಲ್ಲಿ ಕೂಡ ಏನಪ್ಪ, ನಾವು ಈಗಾಗಲೇ ಏನು ಮಾಡ್ತೀವಿ, ಸಾಮಾಜಿಕ ಅಸಮಾನತೆ ಐತಿ, ಅಸಮಾನ ಸಾಮಾಜಿಕ ಅವಕಾಶಗಳದವು ನಮಗೆ. ಯಾಕೆ ಹೇಳ್ರಿ, ಸಮಾನ ಅವಕಾಶಗಳು ನಮಗೆ ದೊರೆತಿಲ್ಲ, ಕಾರಣ ಅದು ಸಾಮಾಜಿಕ ಸ್ತರವಿನ್ಯಾಸ, ಹೌದಾ. ಹೀಗಾಗಿ ಅದರ ಪ್ರತಿಫಲವಾಗಿ ಇವತ್ತು ಸಾಮಾಜಿಕ ಅಸಮಾನತೆಯನ್ನು ಕಾಣ್ತಾ ಇದ್ದೀವಿ. ಒಂದು ಪ್ರಶ್ನೆ, ಏನು ಸಾಮಾಜಿಕ ಅಸಮಾನತೆ ಯಾಕೈತ್ರಿ ಅಂತ ಕೇಳಿದೆ, ಸಮಾನ ಅವಕಾಶಗಳಿಲ್ಲ, ಅಸಮಾನ ಅವಕಾಶಗಳದಾವು ಅಂದರೆ ಪ್ರತಿಯೊಬ್ಬರಿಗೂ ಸಮಾಜದಲ್ಲಿ ಹುಟ್ಟತಕ್ಕಂಥ ಪ್ರತಿಯೊಬ್ಬ ಜೀವಿಗೂ ಪ್ರತಿಯೊಬ್ಬ ಮನುಷ್ಯನಿಗೂ ನೀವು ಎಲ್ಲರಿಗೂ ಒಂದೇ ರೀತಿ ಅವಕಾಶ ಕೊಟ್ಟಿದ್ರಿ ಅಂತಂದ್ರೆ ಈ ಸಾಮಾಜಿಕ ಅಸಮಾನತೆ ಇರ್ತಿದ್ದಿಲ್ಲ. ಹಾಗಾದರೆ ಎದುರ್ದಿದ್ದು ಹೆಂಗೆ ಬಂತು ಅಂತಂದ್ರೆ ಅಸಮಾನ ಅವಕಾಶಗಳು ಅಂದರೆ ಎಲ್ಲರಿಗೂ ಒಂದೇ ರೀತಿ ಅವಕಾಶಗಳು ಸಿಗದೇ ಇದ್ದುದರಿಂದ ಏನಾಗೈತಲೇ ಈ ಸಾಮಾಜಿಕ ಏನು ಅಸಮಾನತೆ ಅಂತಕ್ಕಂಥದ್ದು ಬಂದೈತಿ. ಹಾಗಾದರೆ ಇದು ಏನಪ್ಪ ಅಂತಂದ್ರೆ ಈಗಾಗಲೇ ಇರ್ತಕ್ಕಂಥ ಅಸಮಾನ ಸಾಮಾಜಿಕ ಅವಕಾಶಗಳ ಪ್ರತಿಫಲನೇ ಈ ಸಾಮಾಜಿಕ ಅಸಮಾನತೆ. ಕ್ಲಿಯರ್ ಆಯಿತು ನೋಡ್ರಿ, ಹೆಂಗ್ರಿ ಅಂತ ಕೇಳ್ಬೋದು ನೀವು. ಇನ್ನೊಂದು ಪ್ರಶ್ನೆಯನ್ನು ಮಾಡ್ತಕ್ಕಂಥ ಒಂದು ಹಕ್ಕಿ ಏನು ಕೇಳ್ಬೋದು ನೀವು, ಏನು ಹಾಗಾದರೆ ಇನ್ನು ಅಸಮಾನ ಸಾಮಾಜಿಕ ಅವಕಾಶಗಳು. ನಿಮ್ಗೆ ಹೇಳಿದೆ ಎಲ್ಲರಿಗೂ ಒಂದೇ ರೀತಿ ಅವಕಾಶಗಳಿಲ್ಲ. ಒಬ್ಬ ಏನಪ್ಪ, ಒಬ್ಬ ಕಾಟನ್ ಬಟ್ಟೆ ಹಾಕ್ಕೊಂಡ್ರೆ ಇನ್ನೊಬ್ಬವ ರೇಷ್ಮೆ ಬಟ್ಟೆ ಹಾಕೊತಾನೆ, ಅವಕಾಶ ಐತೇನೆ ಇಲ್ಲ. ಒಬ್ಬವ ದೊಡ್ಡ ಸ್ಕೂಲ್ನಾಗ ಓದಿದ್ರೆ ಒಬ್ಬ ಸಣ್ಣ ಸ್ಕೂಲ್ನಾಗ ಓದ್ತಾನೆ ಇಲ್ಲ. ಒಬ್ಬ ಇಂಗ್ಲೀಷ್ ಮೀಡಿಯಂ ಓದಿದ್ರೆ ಒಬ್ಬ ಕನ್ನಡ ಮೀಡಿಯಂ ಓದ್ತಾನೆ, ಹೌದಾ. ಆಮೇಲೆ ಒಬ್ಬವ ಏನು ಮಾಡ್ತಾನಲ್ಲೇ ಅತಿ ಆರೋಗ್ಯವಾಗಿರ್ತಾನೆ, ಕಾರಣ ಅವನಿಗೆ ಒಂದು ಪೌಷ್ಟಿಕ ಆಹಾರ ಸಿಗುತ್ತೆ, ಕೆಲವರಿಗೆ ಪೌಷ್ಟಿಕ ಆಹಾರ ಸಿಗುವುದಿಲ್ಲ. ಹೀಗಾಗಿ ಏನಾಗುತ್ತೆ ಅಲ್ಲಿ ಸಾಮಾಜಿಕ ಅಸಮಾನತೆ ಅಂತಕ್ಕಂಥದ್ದು ಬರುತ್ತೆ. ಹಾಗಾದರೆ ಈಗಾಗಲೇ ಇರತಕ್ಕಂಥ ಅಸಮಾನ ಸಾಮಾಜಿಕ ಅವಕಾಶಗಳ ಪ್ರತಿಫಲವಾಗಿ ಇವತ್ತು ನಾವು ಸಾಮಾಜಿಕ ಅಸಮಾನತೆಯನ್ನು ಕಂಡುಕೊಳ್ತಾ ಇದ್ದೇವೆ. ಹಾಗಾದರೆ ಈ ಸಾಮಾಜಿಕ ಇದು ಎಲ್ಲಿ ಕಂಡು ಬರುತ್ತಪ್ಪ,
ಹೆಂಗೆ ಕಂಡು ಬರುತ್ತಾ ನೋಡ್ರಿ. ಇದು ಸಾಮಾಜಿಕ ಸೇವಾ ಕ್ಷೇತ್ರಗಳು. ಹಾಗಾದರೆ ಸಾಮಾಜಿಕ ಸೇವಾ ಕ್ಷೇತ್ರಗಳು ಯಾವುವು? ಸಾರ್ವಜನಿಕ ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಸಾಮಾಜಿಕ ರಕ್ಷಣೆ ಇರ್ಬೋದು, ಆಮೇಲೆ ಸಾಮಾಜಿಕ ನ್ಯಾಯಗಳನ್ನು ಕಡೆಗಣನ ಮಾಡುವ ಮೂಲಕ ನಾವೇನು ಮಾಡ್ತೀವಿ, ಬಡವರಿಗೆ ಬದುಕುವ ಅವಕಾಶ ಇಲ್ಲದಂತೆ ಮಾಡ್ತಾ ಇದೆ. ಯಾವುದೋ ಈ ಸಾಮಾಜಿಕ ಅಸಮಾನತೆ ಏನು ಮಾಡ್ತಿದ್ದ ನೋಡ್ರಿ, ಹೆಂಗೆ ಏನು ಮಾಡುತ್ತಂತಂದ್ರೆ ಈ ಸಾಮಾಜಿಕ ಸೇವಾ ಕ್ಷೇತ್ರಗಳು, ಸಾಮಾಜಿಕ ಸೇವಾ ಕ್ಷೇತ್ರಗಳು ಅಂತ ಯಾಕಂತಂದ್ರೆ ಸಾರ್ವಜನಿಕ ಆರೋಗ್ಯ ಎಲ್ಲರಿಗೂ ಬೇಕು, ಶಿಕ್ಷಣ ಎಲ್ಲರಿಗೂ ಬೇಕು, ಸಮಾಜದೊಳಗೆ ರಕ್ಷಣೆ ಬೇಕು, ಆಮೇಲೆ ಸಾಮಾಜಿಕ ನ್ಯಾಯಗಳು ಎಲ್ಲರಿಗೂ ಒಂದೇ ರೀತಿಯಾದಂಥ ನ್ಯಾಯ ಬೇಕು. ಆದರೆ ಇವುಗಳನ್ನು ನಾವು ಇವತ್ತು ಕಡೆಗಣಿಸ್ತಾ ಇದ್ದೇವೆ. ಅಂದರೆ ಎಲ್ಲರಿಗೂ ಸಮಾನವಾದಂಥ ಅವಕಾಶಗಳನ್ನು ಕೊಡ್ತಾ ಇಲ್ಲ, ಸಮಾನವಾದಂಥ ಆರೋಗ್ಯ ಇಲ್ಲ, ಶಿಕ್ಷಣ ಇಲ್ಲ, ಸಮಾಜದೊಳಗೆ ಎಲ್ಲರಿಗೂ ರಕ್ಷಣೆ ಇಲ್ಲ. ನೋಡ್ರಿ, ನಮಗೇನು ಬಾಡಿಗಾರ್ಡ್ ಅದಾರನ ಇಲ್ಲ, ಕೆಲವರಿಗೆ ಬಾಡಿಗಾರ್ಡ್ಸ್ ಇರ್ತಾರೆ, ಎಲ್ಲ ಕಾಯೋರು ಇರ್ತಾರೆ, ಕಟ್ಟೋರು ಇರ್ತಾರೆ, ನಮ್ಗೆ ಯಾರೇ ಇರೋಂಗಿಲ್ಲ, ಹೌದಾ? ಕೆಲವ್ರಿಗೆ ಇರೋಂಗಿಲ್ಲ. ಆಮೇಲೆ ಸಾಮಾಜಿಕ ನ್ಯಾಯಗಳು ಎಲ್ಲರಿಗೂ ಒಂದೇ ರೀತಿಯೇ ಇರ್ತಾನೆ. ಏನೋ ಒಂದು ಯಾರೋ ಒಬ್ಬ ಕೊಲೆ ಮಾಡಿರ್ತಾನೆ ಅಥವಾ ಏನೋ ಒಂದು ಅನ್ಯಾಯ ಮಾಡಿರ್ತಾನೆ, ಒಂದು ಪಿಕ್ ಪಾಕೆಟ್ ಮಾಡಿರ್ತಾನೆ, ಹೋಗಿ ಕೋರ್ಟ್ಗೆ ಬಂದಂದ್ರೆ ಏನಾಗುತ್ತಲ್ಲ, ಅವ ಅಲ್ಲಿ ಹೆಚ್ಚು ದುಡ್ಡು ಖರ್ಚು ಮಾಡಿದ ಅಂತಂದ್ರೆ ಅವ ಗೆದ್ದು ಬರ್ತಾನೆ, ಹೌದಾ? ಹೀಗೆ ಆ ನ್ಯಾಯಗಳನ್ನು, ಸಾಮಾಜಿಕ ನ್ಯಾಯಗಳನ್ನು ಕಡೆಗಣಿಗಳನ್ನು ಮಾಡುವ ಮೂಲಕ ಬಡವರಿಗೆ ಇವತ್ತು ಬದುಕ್ತಕ್ಕಂಥ ಅವಕಾಶವನ್ನು ಇಲ್ಲದಂತೆ ಮಾಡ್ತಕ್ಕಂಥದ್ದು ಈ ಸಾಮಾಜಿಕ ಅಸಮಾನತೆ. ನೋಡ್ರಿ, ಇದು ಸಾಮಾಜಿಕ ಸೇವಾ ಕ್ಷೇತ್ರಗಳು ಯಾವಾಗಂದರೆ ಸಾರ್ವಜನಿಕ ಆರೋಗ್ಯ, ಸಾರ್ವಜನಿಕ ಶಿಕ್ಷಣ, ಸಾಮಾಜಿಕ ರಕ್ಷಣೆ, ಆಮೇಲೆ ಸಾಮಾಜಿಕ ನ್ಯಾಯಗಳನ್ನು ಕಡೆಗಣನೆ ಮಾಡಿ ನಾವೇನು ಮಾಡ್ತೀವಿ ಇವತ್ತು ಬಡವರಿಗೆ ಬದುಕ್ತಕ್ಕಂಥ ಅವಕಾಶ ಇಲ್ಲದಂತಾಗಿದೆ. ಬದುಕಾರ ಅದೊಂದು ಬದುಕ ಇಲ್ಲ, ಒಂದು ಹೀನವಾದಂಥ ಬದುಕನ್ನು ಬದುಕಲಿಕ್ಕೆ ಇವತ್ತು ಮಾಡಿಕೊಡ್ತಾ ಇದೆ. ಯಾವುದು? ಈ ಸಾಮಾಜಿಕ ಅಸಮಾನತೆ. ಹಾಗಾದರೆ ಈ ಸಾಮಾಜಿಕ ಅಸಮಾನತೆ, ಇಂಥ ಈ ರೀತಿಯ ಸಾಮಾಜಿಕ ಅಸಮಾನತೆ ಏನೈತಲ್ಲ, ಅದು ಏನಾಗೈತೆ ಅಂತಂದರೆ ಕಳೆದ 10 ದಶಕದೊಳಗೆ ಕೆಲವೇ ಶ್ರೀಮಂತರ ಬಳಿ ಅದು ಸಂಪತ್ತು ಏನಾಗೈತಿ ಕ್ರೋಢೀಕರಣವಾಗಂತೆ ಮಾಡ್ತಾ ಇದೆ. ನೋಡ್ರಿ, ಕೆಲವರು ಅತೀ ಶ್ರೀಮಂತರು, ಕೆಲವರು ಅತಿ ಬಡವರು. ಯಾಕೆ ಎಲ್ಲರಿಗೂ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇಲ್ಲ? ಯಾಕೆ ಎಲ್ಲರ ಗುಡಿಸಲಾಗ ವಾಸ ಮಾಡಿಲ್ಲ? ಯಾಕಂದ್ರೆ ಆ ಸಂಪತ್ತು ಕೆಲವರ ಹತ್ರ ಮಾತ್ರ ಏನಾಗೈತಲೆ ಕ್ರೋಢೀಕರಣ ಆಗೈತಿ. ಹೀಗಾಗಿ ಕೆಲವರು ದೊಡ್ಡ ದೊಡ್ಡ ಶ್ರೀಮಂತರಾಗಿ, ಹಾಗೆ ನೋಡಿ ನಮ್ಮ ಸಮಾಜದೊಳಗೆ ಹೆಚ್ಚು ಶ್ರೀಮಂತರ ಸಂಖ್ಯೆ ಜಾಸ್ತಿ ಇಲ್ಲ, ಯಾಕಂದ್ರೆ ಕೆಲವ್ರ ಹತ್ರ ಮಾತ್ರ ಏನಾಗೈತೆ ಅದು ಆ ಹಣ ಕ್ರೋಢೀಕರಣ ಆಗೈತಿ. ಹಾಗಾಗಿ ಇವತ್ತು ಈ ಸಾಮಾಜಿಕ ಅಸಮಾನತೆಯ ಮೂಲಕ ರಾಷ್ಟ್ರದ ಜಗತ್ತಿನ ಕೆಲವೇ ಶ್ರೀಮಂತರ ಬಳಿ ಸಂಪತ್ತು ಏನಾಗೈತಿ ಕ್ರೋಢೀಕರಣವಾಗುವಂತೆ ಮಾಡ್ತಾ ಇದೆ. ಅದ ಕಾರಣ ಏನು? ಸಾಮಾಜಿಕ ಅಸಮಾನತೆ. ಇನ್ನು ಇದನ್ನು ಒಂದು ಪ್ರಶ್ನೆ ಕೇಳ್ಬೋದು, ಏನು ಇವತ್ತು ಸಮಾಜದಲ್ಲಿ ರಾಷ್ಟ್ರದ ಮತ್ತು ಜಗತ್ತಿನ ಸಂಪತ್ತು ಕೆಲವೇ ಶ್ರೀಮಂತರ ಬಳಿ ಕ್ರೋಢೀಕರಣವಾಗಲು ಕಾರಣವೇನು? ಉತ್ತರ ಸಿಂಪಲ್, ಏನು? ಸಾಮಾಜಿಕ ಅಸಮಾನತೆ. ಯಾಕಂದರೆ ಎಲ್ಲರಿಗೂ ಅವಕಾಶಗಳು ಸಮಾನ ಸಿಕ್ಕಿಲ್ಲ, ನಮಗೂ ಸಿಕ್ಕರೆ ನಮಗೂ ಬಿಡ್ತಿದ್ವು, ನಾವು ಮಾಡ್ತಿದ್ವಿ, ಹೌದಲ್ಲ? ಹಾಗಾದರೆ ಯಾರಿಗೂ ಅವಕಾಶ ಸಿಕ್ಕಿಲ್ಲ, ಕೆಲವೇ ಶ್ರೀಮಂತರ ಬಳಿ ಇದು ಹಣ ಮತ್ತು ಸಂಪತ್ತು ಏನಾಗೈತಿ ಕ್ರೋಢೀಕರಣ ಆಗ್ತಕ್ಕಂಥ ಒಂದು ಸಂದರ್ಭವನ್ನು ಈ ಏನಾಗುತ್ತ ಸಾಮಾಜಿಕ ಅಸಮಾನತೆ ಕೊಡುತ್ತೆ. ಹೀಗಾಗಿ ರಾಷ್ಟ್ರ, ನೋಡ್ರಿ, ನಮ್ಮ ದೇಶ ಕಳೆದ 10 ದಶಕದಲ್ಲಿ 50 ಕ್ಕೂ ಹೆಚ್ಚು ಬಿಲಿಯನರ್ಗಳನ್ನು, 100,000 ಕ್ಕೂ ಹೆಚ್ಚಿನ ಮಿಲಿಯನ್ಗಳನ್ನು ಉತ್ಪಾದಿಸಿದೆ. ಅಂದರೆ 50 ಕ್ಕೂ ಹೆಚ್ಚು ಬಿಲಿಯನ್ಸ್ 100,000 ಕ್ಕೂ ಹೆಚ್ಚು ಮಿಲಿಯನರ್ಗಳನ್ನು ಉತ್ಪಾದಿಸಿದೆ. ಇದಕ್ಕೆ ಕಾರಣ ಏನು? ಸಾಮಾಜಿಕ ಅಸಮಾನತೆ. ಆದರೆ ಇದರ ಮೇಲೆ ನೋಡ್ರಿ, ಈ ಸಾಮಾಜಿಕ ಭದ್ರತೆಗಳಾದಂಥ ಆಹಾರ ಇರ್ಬೋದು, ಆರೋಗ್ಯದ ಅವಕಾಶಗಳಿರ್ಬೋದು, ಜಾತಿ ಮೂಲ ಇರ್ಬೋದು, ವರ್ಗ ಮೂಲ ಇರ್ಬೋದು, ಆಮೇಲೆ ಲಿಂಗತ್ವ ಮೂಲಗಳು, ಇವುಗಳನ್ನು ಈ ನಿರ್ಲಕ್ಷ್ಯಗಳನ್ನು ಗಮನಿಸಿದಾಗ ಸಾಮಾಜಿಕ ಅಸಮಾನತೆಯ ಸ್ವರೂಪ ತಿಳಿದಿದೆ. ಹಾಗಾದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಏನು? ಸಾಮಾಜಿಕ ಅಸಮಾನತೆಯ ಸ್ವರೂಪವನ್ನು ವಿವರಿಸಿರಿ ಅಥವಾ ಸ್ವರೂಪವನ್ನು ಬರೆಯಿರಿ ಅಂದಾಗ, ಹಾಗಾದರೆ ಎಲ್ಲಿ ನೋಡ್ತೀವಪ್ಪ ನಾವು ಇದರ ಸ್ವರೂಪ ಹೆಂಗೆ ಕಾಣುತ್ತಂತಂದ್ರೆ ಸಾಮಾಜಿಕ ಭದ್ರತೆಗಳು. ಸಾಮಾಜಿಕ ಭದ್ರತೆಗಳಂದ್ರೆ ಆಹಾರ ಇರ್ಬೋದು, ಆರೋಗ್ಯದ ಇರ್ಬೋದು, ಆಮೇಲೆ ಅವಕಾಶಗಳಿರ್ಬೋದು, ಜಾತಿ ಮೂಲ ಇರ್ಬೋದು, ವರ್ಗ ಮೂಲ ಇರ್ಬೋದು, ಲಿಂಗತ್ವ ಮೂಲ ಇರ್ಬೋದು, ಇವುಗಳನ್ನೆಲ್ಲವನ್ನು ನಿರ್ಲಕ್ಷ್ಯಗಳನ್ನು ನಾವು ಗಮನಿಸ್ತೀವಿ. ಅಂದರೆ ಇಲ್ಲಿ ಎಲ್ಲರಿಗೂ ಸಮಾನವಾದಂಥ ಭದ್ರತೆ ಇಲ್ಲ, ಸಮಾನವಾದಂಥ ಪೌಷ್ಟಿಕವಾದಂಥ ಆಹಾರಗಳು ದೊರೀತಾ ಇಲ್ಲ, ಆಮೇಲೆ ಆರೋಗ್ಯ ಸಿಗ್ತಾ ಇಲ್ಲ, ಹೀಗಾಗಿ ಅವಕಾಶಗಳು ಎಲ್ಲರಿಗೂ ಸಿಗ್ತಾ ಇಲ್ಲ. ಜಾತಿ ಆಧಾರದ ಮೇಲೆ ಅಲ್ಲಿ ಏನಾಗ್ತಾಯಿದ್ದು ಎಲ್ಲರೂ ಅವಕಾಶಗಳಿಂದ ವಂಚಿತರಾಗ್ತಾ ಇದ್ದಾರೆ. ಯಾಕಂದರೆ ನಮ್ಮ ದೇಶದೊಳಗೆ ಜಾತಿಯತೆ ಅಂತಕ್ಕಂಥದ್ದು ತಾಂಡವವಾಡ್ತಾ ಇದೆ, ಅದು ಕೂಡ ಇದಕ್ಕೆ ಕಾರಣ ಆಗಿದೆ. ಇನ್ನು ವರ್ಗಮೂಲ ಅಂದರೆ ವರ್ಗಗಳಂದ್ರೆ ಅವರ ಆದಾಯದ ಮೇಲೆ ವರ್ಗಗಳನ್ನು ಮಾಡಬಹುದು. ಇನ್ನು ಲಿಂಗ, ಹೆಣ್ಣು ಮತ್ತು ಗಂಡು ಅಂತಕ್ಕಂಥ ಇವುಗಳ ಆಧಾರದ ಮೇಲೆ ಅವುಗಳನ್ನು ಇದ್ರ ಮೇಲೆ ಆಗ್ತಕ್ಕಂಥ ನಿರ್ಲಕ್ಷ್ಯಗಳನ್ನು ಗಮನಿಸಿದಾಗ ಅದನ್ನು ಅತಿಯಾಗಿ ಅದನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದೇವೆ. ಹೀಗಾಗಿ ಇವನ್ನೆಲ್ಲ ಗಮನಿಸಿ ನೋಡಿದಾಗ ನಾವು ಸಾಮಾಜಿಕ ಅಸಮಾನತೆಯ ಸ್ವರೂಪ ನಮಗೆ ತಿಳಿಯುತ್ತದೆ. ಹಾಗಾದರೆ ಇದ್ರ ಮೇಲೆ ಕೆಲವು ಪ್ರಶ್ನೆಗಳು ಬರಬಹುದು. ಆ ಪ್ರಶ್ನೆಗಳು ಯಾವುವು ಅಂತಕ್ಕಂಥದ್ದನ್ನು ನೋಡ್ರಿ. ಒಂದೇದು, ಸಾಮಾಜಿಕ ಅಸಮಾನತೆ ಎಂದರೇನು? ಬರ್ಕೋರಿ, ಸಾಮಾಜಿಕ ಅಸಮಾನತೆ ಎಂದರೇನು? ನೆಕ್ಸ್ಟ್ ಕ್ವಶನ್,
ಸಾಮಾಜಿಕ ಅಸಮಾನತೆ ಹೇಗೆ ಕಂಡುಬರುತ್ತದೆ? ಸಾಮಾಜಿಕ ಅಸಮಾನತೆ ಹೇಗೆ ಕಂಡುಬರುತ್ತದೆ? ನೆಕ್ಸ್ಟ್ ಕ್ವಶನ್, ಆರ್ಥಿಕ ಬೆಳವಣಿಗೆ ಆಧಾರಿತ ಅಭಿವೃದ್ಧಿಯ ಪರಿಣಾಮವಾಗಿ ರಾಷ್ಟ್ರದಲ್ಲಿ ಒಂದು ದಶಕದಲ್ಲಿ ಎಷ್ಟು ಸಂಖ್ಯೆಯ ಬಿಲಿಯನ್ನರ್ ಮತ್ತು ಮಿಲಿಯನ್ನರ್ಗಳನ್ನು ಸೃಷ್ಟಿ ಮಾಡಿದೆ? ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ರಿಪೀಟ್ ಮಾಡ್ತೀನಿ. ಆರ್ಥಿಕ ಬೆಳವಣಿಗೆ ಆಧಾರಿತ ಅಭಿವೃದ್ಧಿಯ ಪರಿಣಾಮವಾಗಿ ರಾಷ್ಟ್ರದಲ್ಲಿ ಒಂದು ದಶಕದಲ್ಲಿ ಎಷ್ಟು ಸಂಖ್ಯೆಯ ಬಿಲಿಯನರ್ ಮತ್ತು ಮಿಲಿಯನರ್ಗಳನ್ನು ಸೃಷ್ಟಿ ಮಾಡಿದೆ? ನೆಕ್ಸ್ಟ್ ಕ್ವಶನ್, ಸಾಮಾಜಿಕ ಅಸಮಾನತೆ ಸ್ವರೂಪವನ್ನು ಬರೆಯಿರಿ. ಇಷ್ಟು ಪ್ರಶ್ನೆಗಳು ಇದ್ರ ಮೇಲೆ, ಇದು ಸಾಮಾಜಿಕ ಅಸಮಾನತೆಯ ಮೇಲೆ ಇಷ್ಟು ಪ್ರಶ್ನೆಗಳು ನಿಮಗೆ ಕೇಳ್ತಕ್ಕಂಥ ಒಂದು ಸಂಭವನೀಯತೆ ಜಾಸ್ತಿ ಇದೆ. ಮುಂದಿನದನ್ನು ಮುಂದಿನ ಭಾಗದಲ್ಲಿ ನೋಡೋಣ.